ಸರ್ಕಾರಿ ತಳ್ಳುಗಾಡಿಗೆ ಅವಕಾಶ ನೀಡಲಾಗುತ್ತೆ। ಯಾದಗಿರಿ ಜಿಲ್ಲೆಯಲ್ಲೂ ಸಹ ಕೊರೋನಾ ತಡೆಗೆ ಕಟ್ಟುನಿಟ್ಟಿನ ಲಾಕ್ ಡೌನ್ ನಿರ್ಧಾರ ಮಾಡಲಾಗಿದೆ। ನಾಳೆ ಬೆಳಗ್ಗೆ 6 ರಿಂದ 27 ರ ಬೆಳಗ್ಗೆ 6 ಗಂಟೆಯವರೆಗೆ ಜಿಲ್ಲೆಯಲ್ಲಿ ಕಂಪ್ಲೀಟ್ ಲಾಕ್ ಡೌನ್ ಇರುತ್ತೆ। ಹೀಗಾಗಿ ಇವತ್ತು ಅಗತ್ಯ ವಸ್ತುಗಳ ಖರೀದಿಗೆ ಜನ ಮುಗಿಬಿದ್ದಿದ್ರು। ಈ ವೇಳೆ ಸಾಮಾಜಿಕ ಅಂತರ ಇರಲಿಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಾಗಿತ್ತು। ತರಕಾರಿ ಅಂಗಡಿಗಳಲ್ಲಂತೂ ಜನ ಸಾಗರವೇ ಸೇರಿತ್ತು। कोरोना कंट्रोल के कट्टुनिट्टिन लॉकडाउन वंदे सद्यद ब्रह्मास्त्र। हीगागी विजयनगर जिले नाळेयिंद 5 दिनगळ काल कंप्लीट लॉकडाउन जारी आगलिदे। हीगागी इंदे पोलीसरु फील्ड गिळिदिद्दु तरकारी मार्केट अन्नु स्थळांतरिसिद्दारे। अगत्य वस्तुगळ खरीदिगू ब्रेक बीळलिद्दु सुखासुमने रस्तेयल्लि इळियोरिगे पोलीसरु बिसि मुट्टिसलिद्दारे। ಬಹುತೇಕ ಜಿಲ್ಲೆಗಳಲ್ಲಿ ಕೊರೋನಾ ತಡೆಗೆ ಕಟ್ಟುನಿಟ್ಟಿನ ಲಾಕ್ಡೌನ್ ಮಾಡುವುದಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದೆ। ಹಾಸನ ಜಿಲ್ಲೆಯಲ್ಲೂ ಸಹ ವಾರಕ್ಕೆ 4 ದಿನ ಸಂಪೂರ್ಣ ಲಾಕ್ಡೌನ್ ಜಾರಿಯಲ್ಲಿ ಇರುತ್ತೆ। ಇನ್ನುಳಿದ 3 ದಿನ ಬೆಳಗ್ಗೆ 10 ಗಂಟೆವರೆಗೆ ಮಾತ್ರ ಅವಕಾಶ ಇರುತ್ತೆ ವಸ್ತುಗಳ ಖರೀದಿಗೆ। ಈ ಕುರಿತಂತೆ ಸಚಿವ ಗೋಪಾಲಯ್ಯ ಮಾಹಿತಿಯನ್ನು ಕೊಟ್ಟಿದ್ದಾರೆ। ಕೋಲಾರದ ಚಿಕ್ಕ ತಿರುಪತಿ ಪಂಚಾಯಿತಿ ಕಂಪ್ಲೀಟ್ ಲಾಕ್ಡೌನ್ ಮಾಡಲಾಗಿದೆ। ಬುಧವಾರ ಭಾನುವಾರ ಮಾತ್ರ ಬೆಳಗ್ಗೆ 6 ರಿಂದ 10 ಗಂಟೆವರೆಗೆ ದಿನಸಿ ಖರೀದಿಗೆ ಅವಕಾಶ ಕೊಡಲಾಗಿದೆ। ಉಳಿದ ದಿನ ಎಲ್ಲ ವ್ಯಾಪಾರ ವಹಿವಾಟು ಸಾರ್ವಜನಿಕ ಸಂಚಾರ ಬಂದ್ ಆಗಲಿದೆ। ಬೆಂಗಳೂರು ಗಡಿಯಲ್ಲಿ ಚಿಕ್ಕ ತಿರುಪತಿ ಗ್ರಾಮ ಇರೋ ಕಾರಣ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಿವೆ। ಈಗಾಗಲೇ ಗ್ರಾಮದಲ್ಲಿ 100ಕ್ಕೂ ಹೆಚ್ಚು ಕೊರೋನಾ ಕೇಸ್ ದಾಖಲಾಗಿದೆ। ಮುಂಜಾಗ್ರತಾ ಕ್ರಮವಾಗಿ ಚಿಕ್ಕ ತಿರುಪತಿ ಪಂಚಾಯಿತಿಯನ್ನ ಲಾಕ್ಡೌನ್ ಮಾಡಲಾಗಿದೆ। ಗದಗ ಜಿಲ್ಲೆಯ ರೋಣ ತಾಲೂಕು ಆಸ್ಪತ್ರೆಗೆ ಶಾಸಕ ಕಳಕಪ್ಪ ಬಂಡಿ ಭೇಟಿ ಕೊಟ್ಟಿದ್ರು। ಈ ವೇಳೆ ಶಾಸಕರ ಮುಂದೆಯೇ ನನ್ನ ಪತಿಯನ್ನ ಉಳಿಸ್ಕೊಡಿ ಅಂತ ಕೊರೋನಾ ಸೋಂಕಿತನ ಪತ್ನಿ ಅಂಗಲಾಟಿಯ ಸಮಸ್ಯೆಯನ್ನ ಆಲಿಸಿ ಧೈರ್ಯ ತುಂಬಿದ್ರು। ಕೊರೋನಾದಿಂದ ಮೃತಪಟ್ಟವರ ಅಂತ್ಯ ಸಂಸ್ಕಾರಕ್ಕೆ ಕುಟುಂಬಸ್ಥರೇ ಬರ್ತಿಲ್ಲ। ಹೀಗಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಟಿಎಫ್ಐ ಸಂಘಟನೆ ನಿತ್ಯವೂ 1 ರಿಂದ 2 ಶವಗಳನ್ನು ಅಂತ್ಯಕ್ರಿಯೆ ಮಾಡ್ತಾ ಇದೆ। ಅಲ್ಲದೆ ಮೃತಪಟ್ಟವರ ಧರ್ಮದಂತೆ ಅಂತ್ಯಕ್ರಿಯೆ ಮಾಡಲಾಗಿದೆ। ಇಲ್ಲಿವರೆಗೂ ಪಿಎಫ್ಐ ಸಂಘಟನೆ 40ಕ್ಕೂ ಹೆಚ್ಚು ಶವಗಳ ಅಂತ್ಯಕ್ರಿಯೆ ನೆರವೇರಿಸಿದೆ। ಬಳ್ಳಾರಿಯಲ್ಲಿ ವೈದ್ಯರ ನಿರ್ಲಕ್ಷ್ಯದ ಆರೋಪಕ್ಕೆ ಆಸ್ಪತ್ರೆ ಹೊರಗೆ ರೋಗಿಯೊಬ್ಬರು ಸಾವನ್ನಪ್ಪಿದ್ದಾರೆ। ಈ ಘಟನೆ ಮೋಕ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ನಿನ್ನೆ ನಡೆದಿದೆ। ಶಾಸಕ ನಾಗೇಂದ್ರ ಮೋಕ ಆಸ್ಪತ್ರೆಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ರು। ತಂದೆಯ ಮೃತದೇಹದ ಮುಂದೆ 2 ಪುಟ್ಟ ಮಕ್ಕಳು ಆಕ್ರಂದನ ಮುಗಿಲು ಮುಟ್ಟಿತ್ತು। ಶಾಸಕರು ಇಂದು ಆಸ್ಪತ್ರೆಗೆ ಮಕ್ಕಳನ್ನ ಕರೆಸಿಕೊಂಡು ಆರೋಗ್ಯ ವಿಚಾರಿಸಿ ಮಕ್ಕಳಿಗೆ ಆರ್ಥಿಕ ನೆರವನ್ನ ಕೊಟ್ಟರು। ಕೊರೋನಾ ಸಂಹಾರಕ್ಕೆ ಮಂಡ್ಯದ ಮಳವಳ್ಳಿ ಜನರು ದಂಡಿನ ಮಾರಮ್ಮನ ಮೊರೆ ಹೋಗಿದ್ದಾರೆ। ಮಳವಳ್ಳಿ ಪಟ್ಟಣದ ಎನ್ಇಎಸ್ ಬಡಾವಣೆಯ ಜನರು ದಂಡಿನ ಮಾರಮ್ಮನ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು। ರಸ್ತೆಗಳ ಮಧ್ಯೆ ಕಲ್ಲನ್ನ ಇಟ್ಟು ಅದರ ಮೇಲೆ ಬೇವಿನ ಸೊಪ್ಪು ಅರಿಶಿನ ಕುಂಕುಮವನ್ನ ಹಾಕಿ ದೀಪದ ಆರತಿಯನ್ನ ಮಾಡಿದರು। ಅಲ್ಲದೆ ದಂಡಿನ ಮಾರಮ್ಮನಿಗೆ ಕೋಳಿ ಬಲಿ ಕೊಟ್ಟು ಶಾಂತಿ ಮಾಡೋದರ ಜೊತೆಗೆ ವಿಶೇಷ ಪೂಜೆ ಸಲ್ಲಿಸಿದರು। ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರು ನರ್ಸ್ಗಳ ಕೊರತೆ ನೀಗಿಸಲು ನೇಮಕಾತಿಗೆ ಸಿದ್ಧರಿದ್ದೇವೆ, ಆದರೆ ನಾನ್ ಕೋವಿಡ್ ಡ್ಯೂಟಿ ಮಾಡ್ತೀವಿ, ಕೊರೋನಾ ವಾರ್ಡ್ಗೆ ಹೋಗಲ್ಲ ಅಂತಿದ್ದಾರೆ। ಕೋವಿಡ್ ಡ್ಯೂಟಿಗೆ ಅವರು ಒಪ್ತಾ ಇಲ್ಲ ಅಂತ ಸಚಿವ ಸುರೇಶ್ ಕುಮಾರ್ ಅಸಹಾಯಕತೆ ವ್ಯಕ್ತಪಡಿಸಿದರು। ನಾವು ಬೇರೆ ಕಡೆ ಬೇಕಾದ್ರೆ ಕೆಲಸ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಕೋವಿಡ್ ವಾರ್ಡ್ಗೆ ಹೋಗಲ್ಲ ಅಂತ ಸಂದರ್ಶನದಲ್ಲಿ ಹೇಳಿದಾರಂತೆ। ಇಂತಹ ಮನಸ್ಥಿತಿ ಜನರು ಹೊರಬರಬೇಕು ಇಂತಹ ಮನಸ್ಥಿತಿಯಿಂದ ಅಂತ ಸಚಿವರು ಹೇಳಿದರು। ಕೊರೋನಾ ಆಘಾತದಲ್ಲಿದ್ದ ಭಾರತಕ್ಕೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ। ಕೊರೋನಾ ಎರಡನೇ ಅಲೆಯ ಪೀಕ್ ಅವಧಿ ಅಂತ್ಯವಾಗಿದೆಯಂತೆ। ಮೇ 7 ರಂದು ಎರಡನೇ ಅಲೆಯಲ್ಲಿ ಅತಿ ಹೆಚ್ಚು ಕೇಸ್ಗಳು ದಾಖಲಾಗಿತ್ತು, ಆದರೆ ಮೇ 7 ರ ಬಳಿಕ ದೇಶದಲ್ಲಿ ಕೊರೋನಾ ಕೇಸ್ ಇಳಿಕೆಯಾಗಿದೆ। ಇಂದು ಹೊಸ ಕೇಸ್ಗಿಂತ ಡಿಸ್ಚಾರ್ಜ್ ಆದವರ ಸಂಖ್ಯೆಯೇ ಹೆಚ್ಚಾಗಿದೆ ಅಂತ ಕೇಂದ್ರ ಆರೋಗ್ಯ ಸಚಿವಾಲಯ ಮಾಹಿತಿ ನೀಡಿದೆ। 8 ರಾಜ್ಯಗಳಲ್ಲಷ್ಟೇ 10,000ಕ್ಕಿಂತ ಹೆಚ್ಚು ಕೇಸ್ ಬರ್ತಾ ಇದ್ದು ದೇಶದಾದ್ಯಂತ ನಿತ್ಯ 18 ಲಕ್ಷ ಟೆಸ್ಟ್ ಮಾಡಲಾಗ್ತಾ ಇದೆ ಅಂತ ಮಾಹಿತಿಯನ್ನು ನೀಡಲಾಗಿದೆ। ಇನ್ನುಳಿದ